ಅವಳೇ ಹೇಳಿದ್ಲಲ್ಲ ಅಂತ ನಾನು ಒಪ್ಕೊಂಡೆ ಅಷ್ಟೆ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಲಕ್ಷ್ಮಿ, ಹಾಗಿದ್ರೆ ಹುಡುಗನ ಎಲ್ಲಿಂದ ಹುಡ್ಬೋದು? ನಮ್ ಶಾಸ್ತ್ರದ ಹತ್ರ ಈ ರೀತಿ ಒಂದ್ ಹುಡುಗಿ ಬೇಕು ಅಂತ ಹೇಳಿಲ್ಲ. ಬೇಡಮ್ಮ, ನಾನೇ ಒಬ್ಳು ಹುಡುಗಿನ ಹುಡುಕಿದ್ದೇನೆ. ಯಾರು ಲಕ್ಷ್ಮಿ? ನಮ್ಮ ಮೀನಾಕ್ಷಿನಮ್ಮ. ಮೀನಾಕ್ಷಿನ? ಹೌದಮ್ಮ, ಒಳ್ಳೆ ಮನಸ್ಸಿರೋಳು, ತುಂಬಾ ವರ್ಷದಿಂದ ನಮ್ಮೆಲ್ಲರಿಗೂ ಪರಿಚಯ ಇರೋಳು ಅಂದ್ರೆ ಮೀನಾಕ್ಷಿ ಒಬ್ಳೆ. ಅವಳಿಗೂ ಇಷ್ಟು ವರ್ಷ ಆದರೂ ಮದ್ವೆ ಆಗಿಲ್ಲ. ರಾಘವ್ ಮೀನಾಕ್ಷಿ ಮದ್ವೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಕೂಡ ಬೇಡ ಅನ್ನಲ್ಲ. ಅವಳಿಗೂ ಬಾಳ್ ಸಿಕ್ಕಾಗತ್ತೆ ಅಲ್ವಾ ಅಮ್ಮ? ಅಲ್ಲಮ್ಮ, ಮೀನಾಕ್ಷಿ ತಾಳಿ ಕಟ್ಟಿಸ್ಕೊಂಡು ಹಾಗೆ ಹೊರಟೋಗ್ತಾಳ ಇಲ್ಲ ನಮ್ ಜೊತೆನೆ ಇರ್ತಾಳ? ಹಾಗೆಲ್ಲ ಏನೂ ಆಗಲ್ಲಮ್ಮ, ನಾನಿರೋವರೆಗೂ ಅವಳಿ ಮನೆಗೆ ಬರಲ್ಲ. ಮತ್ತೆ ನೀನಿರೋವರೆಗೂ ಯಾರೂ ಬರೋ ಹಾಗಿಲ್ಲ. ನನಗೇನು ಸಮಾಧಾನ ಆಯ್ತು. ಈ ವಿಷಯನ ರಾಘವನ ಹತ್ರ ಯಾವಾಗ ಮಾತಾಡೋಣ? ಈಗ ಈ ವಿಷಯನ ರಾಘವ ಹತ್ರ ಚರ್ಚೆ ಮಾಡೋದ್ ಬೇಡ. ಮೊದ್ಲು ನಾನು ಮೀನಾಕ್ಷಿ ಹತ್ರ ಮಾತಾಡ್ತೀನಿ, ಅವಳು ಒಪ್ಪಿಗೆ ಪಡೆದ್ಮೇಲೆ ರಾಘವ ಹತ್ರ ಮಾತಾಡೋಣ. ಸರಿ ಅಮ್ಮ, ನೀನ್ ಹೇಳ್ದಾಗೆ ಆಗ್ಲಿ.